ಮಕ್ಕಳಿಗೆ ಇರಲಿ, ಮಕ್ಕಳಿಗೆ ಆಗಬೇಕು, ಮಕ್ಕಳಿಗೆ ಆಗಬೇಕು. ಮನೆ ಆಸ್ತಿ ದುಡ್ಡು ಎಲ್ಲ ಮಕ್ಕಳಿಗೇ ನಾವು ಹೆಚ್ಚಿಗೆ ದುಡ್ದು ದುಡ್ದು ಇಟ್ಟರೆ ಮಕ್ಕಳು ಅವ್ರು ಮಾಡೋದೇನು? ಮಕ್ಕಳಿಗಾಗಿ ಮಾಡಬಾರ್ದು ಸರ್. ಮಕ್ಕಳನ್ನ ಯೋಗ್ಯರನ್ನಾಗಿ ಮಾಡಬೇಕು, ಸುಸಂಸ್ಕೃತರನ್ನಾಗಿ ಮಾಡಬೇಕು, ಇಷ್ಟೇ. ಅವ್ರ ಶಕ್ತಿ ಮೇಲೆ ಅವ್ರು ನಿಲ್ಲಬೇಕು ಸರ್. ನಾನು ಬಯಸಿದ್ದೆ ಅದೇ, ನನ್ನ ಮಕ್ಕಳಾಗಿರೋದಾದ್ರೆ ನನ್ನ ಮಕ್ಕಳು ಏನು ಮಾಡಿಲ್ಲ. ಏನು ಅವರಿಗೆ ಕತೆ ಹೇಳಿದ್ದೀನಿ, ರಾಮಾಯಣದ ಕತೆ ಹೇಳಿದ್ದೀನಿ ಚಿಕ್ಕರಿದ್ದಾಗ, ಇದು ಒಳ್ಳೇದು ಕಟ್ಟದ್ದಂತ ಹೇಳ್ಕೊಟ್ಟಿದ್ದೀನಿ. ಅವ್ರಿಗೆ ಕಷ್ಟದೇ ಕೊಟ್ಟಿದ್ದೀನಿ ಸರ್. ಕಷ್ಟ ಸರ್ ನಮಗೆ ಶಕ್ತಿ ಕೊಡೋದು, ಸುಖ ಅಲ್ಲ. ಏನು ಮಾಡ್ತೀಯಾ ನಿಮ್ಮ ಮಕ್ಕಳು? ನನ್ನ ಮಕ್ಕಳು ಮೂವರು, ಒಬ್ಬ ಮಗ ನರ್ಸರಿ ಮಾಡ್ಕೊಂಡು ಹೋಗ್ತಾರೆ, ನಾನು ಚಿಕ್ಕದಾಗಿ ಮಾಡಿದ್ವಿ. ಸುಸ್ಥಿರರು ನನ್ನ ಮಕ್ಕಳು ಮೂವರು ಅದಾರೆ ಅಂದರೆ ನನ್ನ ಯೋಗ್ಯರು, ಸಬಲರು, ಸುಸ್ಥಿರರು ಅಂತ ನಾನು ಹೇಳ್ತೀನಿ. ಏನು ಕ್ವಾಲಿಫಿಕೇಶನ್ ಅಂದರೆ ಯಾವೊಂದು ದುಶ್ಚಟಗಳು ಇಲ್ಲ, ಒಂದು ಹಳ್ಳಿಯಲ್ಲೇ ಉಳಿದಿದ್ದಾರೆ, ಎರಡು ಆಮೇಲೆ ಅವರು ಅವರ ಕೆಲಸವನ್ನು ಅವ್ರ ಬದುಕನ್ನು ಅವರೇ ಕಟ್ಟಿಕೊಂಡಿದ್ದಾರೆ, ಮೂರು ಅವರು ಶಕ್ತಿವಂತರಾಗಿದ್ದಾರೆ, ಎಲ್ಲೋ ಗುಲಾಮರಾಗಿಲ್ಲ, ಸ್ವತಂತ್ರವಾಗಿ ಊರಲ್ಲೇ ಉಳಿದಿದ್ದಾರೆ. ಇದು ಸರ್, ಇದು ನನಗೆ ಹೆಮ್ಮೆ ಇದೆ. ಯಾಕೆ ಅಂತಂದರೆ ಕತೆ ಹೇಳರ ಆಗಿಬಿಟ್ಟಿ ಸರ್, ಕತೆಗಾರರ ಆಗಬೇಕು ಸರ್. ಕತೆಗೆ ವಸ್ತು ಆಗಲಾಗಬೇಕು. ಮತ್ತೇನು ಎಲ್ಲ ಅಂತಾರೆ, ಶ್ರೀಮಂತರಾಗಬೇಕು ಅಂತಾರಲ್ಲ ಎಲ್ಲ. ಶ್ರೀಮಂತಿಕೆ ಅಂದರೆ ಏನು ಸರ್? ನಮ್ಮ ಪರಂಪರೆಯಲ್ಲಿ 8 ಜನ ಲಕ್ಷ್ಮಿಯವರು ಇದ್ದಾರೆ. ಶ್ರೀಮಂತಿಗೆ ಅಂದರೆ ಬರೀ ಹಣದ ನೋಟ ಅಲ್ಲ ಸರ್, ಹೃದಯ ಶ್ರೀಮಂತಿಗೆ, ಸಾಹಸದ ಶ್ರೀಮಂತಿಗೆ. ಏನೋ ಒಂದು ಹೊಸದು ಮಾಡಬೇಕು, ಒಂದು ಐಸ್ ಕ್ರೀಮ್ ಮಾಡಬೇಕು ಅಂದರು, ಪುತ್ತೂರಿಗೆ ಹೋಗಿ ಜ್ಞಾನ ತಗೊಂಡು ಬಂದರು, ಅಲ್ಲಿಯೇ ಅವ್ರನ್ನ ಇಲ್ಲಿ ಕರೆಸಿದ್ರು, ಇದೊಂದು ಸಾಹಸ ಲಕ್ಷ್ಮಿ ಬಂತ ಅವರಿಗೆ. ಹಾಂ, ಶ್ರೀಮಂತಿಗೆ ಅಂದರೆ ಅಷ್ಟಲಕ್ಷ್ಮಿ ಇರನ್ ಸಂತಾನ ಲಕ್ಷ್ಮಿ. ನಮ್ಮ ಮಗ್ಗೆ ನಾನು ತಾತ ಆಗಿದ್ದೀನಲ್ಲ, ನನ್ನ ಮಗ್ಗೆ ಅದು ಒಂದು ಶ್ರೀಮಂತಿಗೆ ಅಲ್ಲ ಸರ್. 8 ಜನ ಲಕ್ಷ್ಮಿಯರಂತ ಸರ್ ನಮ್ಮ ಪರಂಪರೆ ಹೇಳಿರೋದು. ನಾವು ಒಂದೇ ಒಂದು ಲಕ್ಷ್ಮಿನ ಹಿಡ್ಕೊಂಡು ಹೋಗ್ತಾ ಇದ್ದೀವಿ, ಅಂತ ಶೌರ್ಯ ಲಕ್ಷ್ಮಿ, ಕಸ ದರಿದ್ರ ಲಕ್ಷ್ಮಿ ಅಂತೀವಿ. ಕಸ ನೋಡಿ ಎಷ್ಟು ತರಗೆಲೆ ಬಿದ್ದಿದೆ, ಇದೆಲ್ಲ ಹಾಳು ಅಂತೀವ. ತಿಪ್ಪೆಗೆ ಹೋಗಿ ಮತ್ತೆ ಮರಕ್ಕೆ ಬಿದ್ದಾಗ ಅದು ಗೊಬ್ಬರ ಆಗುತ್ತಲ್ಲ ಸರ್. ಇದು ಶ್ರೀಮಂತಿಗೆ ಅಲ್ಲ ಸರ್. ಗಿಡ ಮರಗಳು ಹಾಕಿದ್ರೆ ಹಸಿರಿನ ಶ್ರೀಮಂತಿಗೆ ಆಗಲ್ಲ. ಈ ರೀತಿ ಶ್ರೀಮಂತಿಗೆ ಎನ್ನುವುದನ್ನೇ ನಾವು ತಪ್ಪು ಅರ್ಥ ಮಾಡಿಕೊಳ್ತಾ ಇದ್ದೀವಿ. ಇದು ದೊಡ್ಡ ದೂರ ಅಂತ. ಆದ್ರೆ ಈಗ ಇಷ್ಟೆಲ್ಲ ಮಾಡ್ತಾರಲ್ಲ, ಸೈಟು ಮನೆ, ಅವ್ರ ಹಣೆ ಬರ ಸರ್. ಈ ಊರಿಗೆ ಇರ್ತಾರೆ, ಬೇಕಾದ ಶ್ರೀಮಂತಿಗೆ ಇರ್ತಾರೆ. ಎಲ್ಲೂ ಪೇಟೆಗೆ ಇರೋರೊಬ್ರು ಮಕ್ಕಳೇ ಇರ್ತಾರೆ, 4 ಸೈಟ್ಗಳು ಮಾಡ್ತಾರೆ. ಯಾಕೆ ಮಾಡ್ತಾರ ಗೊತ್ತಿಲ್ಲ. ಸಮೂಹದಿಂದ ಉಂಡಿದೀವಿ, ಸಮೂಹದಿಂದ ತಿಂದಿದೀವಿ, ಸಮೂಹಕ್ಕೆ ಏನಾದರೂ ಮಾಡ್ಬೇಕನ್ನೋದಿಲ್ಲ, ಎಲ್ಲ ಸ್ವಾರ್ಥಿಗಳೇ ಸರ್. ಸಮೂಹಕ್ಕೆ ಏನಾದರೂ ಮಾಡಲಿಕ್ಕೆ ನಿಲ್ತಕ್ಕಂಥ ಜ್ಞಾನ ಬರಬೇಕಾಯ್ತು. ಅದಕ್ಕಾಗಿ ನಮ್ಮ ಬೇಸೆ ನಾವು ಕಲಿಸಿಲ್ಲ. ಯೋಗ, ಪ್ರಾಣಾಯಾಮ, ಧ್ಯಾನ, ಈ ಬುನಾದಿ ಮೇಲೆ ವಿದ್ಯೆ ಬೆಳಿಬೇಕಾಗಿತ್ತು. ಆ ಬುನಾದಿ ಇಲ್ಲದೆ ನಾವು ವಿದ್ಯೆ ಕಲಿಸ್ತಾ ಇದೀವಲ್ಲ. ಇದೊಂದು ದೊಡ್ಡ ಬರೀ ಸ್ವಾರ್ಥಿಗಳಾಗ್ತಕ್ಕಂಥ ವಿದ್ಯೆ ಕಲಿಸ್ತಾ ಇದೀವಿ ಸರ್. ನಾವೆಲ್ಲ ಸಬಲರಾಗುವ ವಿದ್ಯೆ, ಶೌರ್ಯವನ್ನು ಮೇಳೈಸುವ ವಿದ್ಯೆ, ಮನಬುದ್ಧಿಶೀಲಗಳ ವಿಕಾಸಿಸುವಂತ ಚಾಕರಿ ಹುಡುಕುತ್ತಾ ಓಡಿ ಹೋಗಲು ತಡೆ ತನ್ನ ಕಾಲ್ ಮೇಲೆ ತಾನು ನಿಲ್ಲುವಂತೆ ಮಾಡುವ ವಿದ್ಯೆಯೂ ಬೇಕು ನಮಗೆ. ಇಂದೊಂದು 40 ಬರೆದಿದ್ದೆ ನಾನು, ಎಂಥ ವಿದ್ಯೆ ನಮ್ಮ ದೇಶಕ್ಕೆ ಬೇಕು ಅಂತ. ಆದರೆ ಆಗ್ತಾ ಇಲ್ಲಲ್ಲ ಸರ್, ನೋವಾಗ್ತಾ ಇದೆ.